ರಾಜ್ಯದ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು, ನಮ್ಮ ರಾಜ್ಯದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾರವರು, ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಮತ್ತು ಎಲ್ಲ ರಾಜ್ಯದ ಹಿರಿಯ ಮುಖಂಡರು ಮತ್ತು ಉಸ್ತುವಾರಿ ಕಾರ್ಯದರ್ಶಿಗಳು ಎಲ್ಲ ಕೂಡಿ ಮುಂದೆ ಜನರ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಧಿಕಾರಕ್ಕೆ ಬಂದರೆ ನಾವುಗಳು ಅಧಿಕಾರಕ್ಕೆ ಬಂದ ಮೊದಲನೇ ದಿವಸ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಅಂತಿಮವಾಗಿ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಕೊಟ್ಟಿರತಕ್ಕಂಥ ಈ ಸ್ವರೂಪದಲ್ಲಿ ಇವತ್ತು ಎರಡು ಪ್ರಮುಖವಾದಂತಹ ಕಾರ್ಯಕ್ರಮಗಳು, ಒಂದು ಪ್ರತಿ ಕುಟುಂಬಕ್ಕೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಅಂದ್ರೆ ಕರೆಂಟ್ ಅನ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಅಂತೇಳಿ. ಬಹುಶಃ ಹಿಂದೆ ಬಂಗಾರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಿದ್ದಾಗ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಮತ್ತು ಹೆಮ್ಮೆ ಕೂಡ ಅದು ಕಾಂಗ್ರೆಸ್ ಪಕ್ಷದ್ದೇ ಆಗಿದೆ. ಇವತ್ತು ಬೆಲೆ ಏರಿಕೆ ಇಡೀ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಆ ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ಬೇಳೆಕಾಳು ಬೆಲೆ, ಪ್ರತಿನಿತ್ಯ ನಾವು ಬಳಸ್ತಕ್ಕಂಥ ಪ್ರತಿ ಪದಾರ್ಥದ ಬೆಲೆ ಇವತ್ತು ಗಗನಕ್ಕೇರಿದೆ. ಇವತ್ತು ಸಿಮೆಂಟ್ ಬೆಲೆ ಗಗನಕ್ಕೇರ್ತಾ ಇದೆ, ಸ್ಟೀಲ್ ಬೆಲೆ ಗಗನಕ್ಕೇರ್ತಾ ಇದೆ. ಈ ಎಲ್ಲ ಬೆಲೆ ಏರಿಕೆ ನಡುವೆ ಕೂಡ ಇವತ್ತು ಬಡವ ಬದುಕಬೇಕಾಗಿದೆ. ಅವರು ಕೂಡ ಸಮಾಜದ ಎದುರಲ್ಲಿ ಕೂಡ ಬದುಕಿ ಬಾಳಬೇಕಾಗಿದೆ. ಅವರ ಕಷ್ಟಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಇರಬೇಕು ಅಂತ ಹೇಳಿ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು 200 ಯೂನಿಟ್ ವಿದ್ಯುತ್ ಅನ್ನ ಪುಕ್ಕಚ್ಚಾಗಿ ಹಾಕಿಕೊಡೋದು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದೆ. ಒಂದು ಯೂನಿಟ್ಗೆ 5 ರೂಪಾಯಿ ಅಂತ ಆದರೂ ಕೂಡ 200 ಯೂನಿಟ್ಗೆ ಒಂದು ಕುಟುಂಬಕ್ಕೆ 1000 ರೂಪಾಯಿ ಉಳಿತಾಯ ಆಗ್ತದೆ ಪ್ರತಿ ತಿಂಗಳು ಕೂಡ. ಇದು ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಹಾಗೆಯೇ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಏನು ಕುಟುಂಬದ ನಿರ್ವಹಣೆ ಇವತ್ತು ಕಷ್ಟ ಸಾಧ್ಯ ಆಗಿದೆ, ಆ ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆ ಆದವಳು, ಆ ಕುಟುಂಬವನ್ನು ನಡೆಸತಕ್ಕಂಥವಳು, ಅವಳು ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಸಹೋದರಿ ಇರ್ಬೋದು, ಇವತ್ತು ಬಹಳ ಕಷ್ಟದ ದಿನಗಳನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಪ್ರತಿ ವಿಚಾರಕ್ಕೂ ಕೂಡ ಇವತ್ತು ಬೆಲೆ ಏರಿಕೆ ಇಡೀ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಆ ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ಬೇಳೆಕಾಳು ಬೆಲೆ, ಪ್ರತಿನಿತ್ಯ ನಾವು ಬಳಸ್ತಕ್ಕಂಥ ಪ್ರತಿ ಪದಾರ್ಥದ ಬೆಲೆ ಇವತ್ತು ಗಗನಕ್ಕೇರಿದೆ. ಇವತ್ತು ಸಿಮೆಂಟ್ ಬೆಲೆ ಗಗನಕ್ಕೇರ್ತಾ ಇದೆ, ಸ್ಟೀಲ್ ಬೆಲೆ ಗಗನಕ್ಕೇರ್ತಾ ಇದೆ. ಈ ಎಲ್ಲ ಬೆಲೆ ಏರಿಕೆ ನಡುವೆ ಕೂಡ ಇವತ್ತು ಬಡವ ಬದುಕಬೇಕಾಗಿದೆ. ಅವರು ಕೂಡ ಸಮಾಜದ ಎದುರಲ್ಲಿ ಕೂಡ ಬದುಕಿ ಬಾಳಬೇಕಾಗಿದೆ. ಅವರ ಕಷ್ಟಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಇರಬೇಕು ಅಂತ ಹೇಳಿ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು 200 ಯೂನಿಟ್ ವಿದ್ಯುತ್ ಅನ್ನ ಪುಕ್ಕಚ್ಚಾಗಿ ಹಾಕಿಕೊಡೋದು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದೆ. ಒಂದು ಯೂನಿಟ್ಗೆ 5 ರೂಪಾಯಿ ಅಂತ ಆದರೂ ಕೂಡ 200 ಯೂನಿಟ್ಗೆ ಒಂದು ಕುಟುಂಬಕ್ಕೆ 1000 ರೂಪಾಯಿ ಉಳಿತಾಯ ಆಗ್ತದೆ ಪ್ರತಿ ತಿಂಗಳು ಕೂಡ. ಇದು ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಹಾಗೆಯೇ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಏನು ಕುಟುಂಬದ ನಿರ್ವಹಣೆ ಇವತ್ತು ಕಷ್ಟ ಸಾಧ್ಯ ಆಗಿದೆ, ಆ ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆ ಆದವಳು, ಆ ಕುಟುಂಬವನ್ನು ನಡೆಸತಕ್ಕಂಥವಳು, ಅವಳು ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಸಹೋದರಿ ಇರ್ಬೋದು, ಇವತ್ತು ಬಹಳ ಕಷ್ಟದ ದಿನಗಳನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಪ್ರತಿ ವಿಚಾರಕ್ಕೂ ಕೂಡ ಆ ಮಹಿಳೆ ಆ ಕುಟುಂಬದ ಗಂಡಸರಲ್ಲಿ ಅವಲಂಬಿತರೆ ಆಗಬೇಕಾಗಿದೆ. ಒಂದು ಸಣ್ಣ ಬೆಂಕಿ ಪೊಟ್ಟ ಬೇಕಾದರೂ ಕೂಡ ಆ ಗಂಡನ ಮೇಲೆ ಅಥವಾ ಗಂಡಸರಲ್ಲಿ ಅವಲಂಬಿತರಾಗಬೇಕು. ಅದಕ್ಕಾಗಿ ಆ ಮಹಿಳೆ ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು, ಅವರ ಮಹಿಳೆ ಯಾರ ಮುಂದೆ ಕೂಡ ಕೈಚಾಚಿ ನಿಲ್ಲಬಾರದು ಅಂತೇಳಿ ಇವತ್ತು ಪ್ರತಿ ಕುಟುಂಬದ ಮಹಿಳೆ ಯಾರು ಹಿರಿಯರಿದ್ದಾರೆ ಅವರ ಹೆಸರಿಗೆ ನೇರವಾಗಿ ಅವರ ಖಾತೆಗೆ 2,00,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಸಾಹೇಬ್, ಸಿದ್ದರಾಮಯ್ಯ ಅವರು, ಸುರ್ಜೇವಾಲ ಸಾಹೇಬ್ ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ಇದು ಕೂಡ ಯಾಕೆ ಅಂತ ಕೂಡ ಬಹಳ ವಿವರವಾಗಿ ಹೇಳಿದ್ದಾರೆ.
ಗ್ಯಾಸ್ ಬೆಲೆಯನ್ನು ಜನ ತಪ್ಪಿಸ್ತಾ ಇದ್ದಾರೆ, ಅದಕ್ಕೆ 500 ರೂ. ಜಿಎಸ್ಟಿ ನಾವು ಪ್ರತಿನಿತ್ಯ ಪ್ರತಿ ಬೆಳಗ್ಗೆ ವಸ್ತುವಲ್ಲಿ ಕಟ್ತಾ ಇದ್ದೀವಿ, ಅದರ ಪರಿಹಾರವಾಗಿ 500 ರೂ. ಮತ್ತು ಬೆಲೆ ಏರಿಕೆ ಏನು, ನಾವು ದಿನನಿತ್ಯದ ಬೆಳಗ್ಗೆ ವಸ್ತುಗಳು ಬೆಲೆ ಏರಿಕೆಯಿಂದ ನಾವು ತಪ್ಪಿಸ್ತಾ ಇದ್ದೀವಿ, ಅದಕ್ಕೆ 1000 ರೂ ಹೇಳಿ 2000 ರೂಪಾಯಿಗಳನ್ನು ಕೊಡ್ತಕ್ಕಂತ ಯೋಜನೆಯನ್ನು ತಂದಿದ್ದಾರೆ. ಹೀಗಾಗಿ ಬಹಳಷ್ಟು ಯೋಜನೆಗಳನ್ನ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಉಚಿತವಾಗಿ ಅಕ್ಕಿಯನ್ನ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಹಿಳೆಯರು